ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಬ್ರೆಡ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ವೀಟ್ ಹೌಸಲ್ಲೆಲ್ಲ ಮಾಡ್ತಾರಲ್ಲ ಬ್ರೆಡ್ ಮಸಾಲ, ಸೇಮ್ ಅದೇ ಟೇಸ್ಟೇ ಇರುತ್ತೆ. ಅದನ್ನ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು. ಈ ಬ್ರೆಡ್ ಮಸಾಲ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇವತ್ತು ನೋಡಿ, ನಾನು 3 ಸ್ಲೈಸಷ್ಟು ಬ್ರೆಡ್ ತೊಗೊಂಡಿದ್ದೀನಿ, ಸ್ವೀಟ್ ಬ್ರೆಡ್ಡೇ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಈ ರೀತಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ನೂ ಈ ರೀತಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿಗಿಂತನೂ ಸಣ್ಣ ಟೊಮೊಟೊನ ಈ ರೀತಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವೀಟ್ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಟೊಮೆಟೊ ಸಾಸ್, ಒಂದು ಸ್ವಲ್ಪ ಕೊತ್ತಂಬರಿನೂ ಈ ರೀತಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಸ್ಪೈಸಿಗೆ 1 ಟೀಸ್ಪೂನಷ್ಟು ಖಾರದ ಪುಡಿ, 1 ಟೀಸ್ಪೂನಷ್ಟು ಗರಂ ಮಸಾಲ, 1 ಕಾಲು ಟೀಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೀಸ್ಪೂನಷ್ಟು ಚಾಟ್ ಮಸಾಲ, ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಪುಡಿ ಈ ಅಳತೇಲಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 2 ಟೇಬಲ್ಸ್ಪೂನಷ್ಟು ಎಣ್ಣೆ, 1/2 ಟೀಸ್ಪೂನಷ್ಟು ಸಾಸಿವೆ, 1/2 ಟೀಸ್ಪೂನಷ್ಟು ಜೀರಿಗೆ, 1 ಟೇಬಲ್ಸ್ಪೂನಷ್ಟು ಬೆಣ್ಣೆ. ಇಷ್ಟು ಫ್ರೆಂಡ್ಸ್ ಇದು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವು ಬ್ರೆಡ್ಡಿಗೆ ಮಸಾಲ ಮಾಡ್ಕೊಳ್ಳೋಣ. ಈಗ ಪ್ಯಾನ್ಗೆ ನಾನು 1 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದು ಈ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಇದು ಈ ರೀತಿ ಚಟಪಟ ಅಂದಿದ್ದು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್. ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು 1 ರಿಂದ 2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ ಇವೆಲ್ಲದು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು. ನಾನು ಇವತ್ತು ಈ ಮಸಾಲೆಗೆ ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ನೀವು ಹಸಿಮೆಣಸಿನ್ಕಾಯಿ ಹಾಕೊಳ್ಳೋದಿತ್ತು ಅಂದರೆ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸಾಫ್ಟಾಗಿ ಆಗಿದೆ. ತುಂಬ ಗೋಲ್ಡನ್ ಕಲರ್ ಆಗೋ ತನಕ ಮಾತ್ರ ಫ್ರೈ ಮಾಡ್ಕೊಳ್ಬಾರ್ದು, ಜಸ್ಟ್ ಒಂದು ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು. ಈಗ ನಾವು ಕಟ್ ಮಾಡಿಟ್ಟಿರುವಂಥ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ಟೊಮೊಟೊನು ಸ್ವೀಟ್ ಎಣ್ಣೆ ಯೂಸ್ ಮಾಡಿ, ಇಲ್ಲಾಂದರೆ ಹುಳಿ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ, ಬೇಗ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿ ಇದು ಇದನ್ನೂ ಅಷ್ಟೇ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೊಟೊ ಇಷ್ಟ ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು. ಅಂದರೆ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ನಮಗೆ ಅದೊಂದು ಗೊಜ್ಜಿನ ಅದಕ್ಕೆ ಬರುತ್ತೆ, ಡ್ರೈ ಅನ್ಸಲ್ಲ ಮಸಾಲ. ಸೊ ನೋಡಿ, ಈ ರೀತಿ ಚೆನ್ನಾಗಿ ರೀತಿ ಒಂದು ಗೊಜ್ಜು ಟೈಪಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಟೊಮೊಟೊನು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ನೋಡಿ ಈ ರೀತಿ ಒಂದು ಗೊಜ್ಜು ಟೈಪ್ ಆಗಿದೆ. ಈಗ ನಾವು ಇದಕ್ಕೆ ಎಲ್ಲ ಸ್ಪೈಸಸ್ಗಳು ಹಾಕ್ಕೊಳ್ಳೋಣ. ಖಾರದ ಪುಡಿ, ಜೀರಿಗೆ ಪುಡಿ, ಈ ರೀತಿ ಎಲ್ಲ ಸ್ಪೈಸಸ್ಸು ಹಾಕಿ 1-10 ಸೆಕೆಂಡ್ವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ನಾವು ಇದ್ರ ಜೊತೆಗೆ ಟೊಮೆಟೊ ಸಾಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಗೊಜ್ಜಿನ ಅದಾಗ ಬಂದಿದೆ ನೋಡಿ ಈ ರೀತಿ. ನೋಡಿ, ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಿತ್ತಂದ್ರೆ ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ತವಾಗೆ ನಾನು ಒಂದು ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ರೀತಿ ಬ್ರೆಡ್ ಇಟ್ಟಿದ್ದೀನಿ. ಬ್ರೆಡ್ ಮೇಲೂ ಅಷ್ಟೇ ಬೆಣ್ಣೆನ ಹಚ್ಚಿದ್ದೀನಿ. ನೀವು ಬೆಣ್ಣೆ ಬದಲು ತುಪ್ಪನ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ 3 ಸ್ಲೈಸು ಬ್ರೆಡ್ ಇಟ್ಟಿದ್ದೀನಿ, ಅದ್ರ ಮೇಲೂ ಅಷ್ಟೇ ಬೆಣ್ಣೆ ಹಚ್ಚಿದ್ದೀನಿ. ಈಗ ನಾವು ಇದನ್ನ 2 ಸೈಡು ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಬೇಕು. 2 ಸೈಡ್ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಬ್ರೆಡ್ ಹಾಕಿದ ತಕ್ಷಣ ಸಾಫ್ಟ್ ಆಗಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ. ಅದಕ್ಕೆ 2 ಸೈಡು ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಟೋಸ್ಟ್ ಆಗಿದೆ. ನೋಡಿ, ಈ ರೀತಿ 2 ಸೈಡು ಒಳ್ಳೆ ಗೋಲ್ಡನ್ ಕಲರ್ ಆಗಿ ಟೋಸ್ಟ್ ಆಗಿದೆ. ಈಗ ಇದು ರೆಡಿ ಇದೆ, ಇದು ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಡೋಣ. ನೋಡಿ, ಮಸಾಲೆನೂ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ನಾವು ಟೋಸ್ಟ್ ಮಾಡಿರೋ ಬ್ರೆಡ್ ಮೇಲೆ ಈ ಮಸಾಲೆನ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಸಾಲೆನ ಬ್ರೆಡ್ ಮೇಲೆ ಚೆನ್ನಾಗಿ ಹಚ್ಕೊಡು, ಅವಾಗಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ರೀತಿ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಉಳಿದಿರೋ ಬ್ರೆಡ್ಡಿಗೂ ಈ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ 3 ಸ್ಲೈಸ್ ಬ್ರೆಡ್ಡಿಗೂ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ಲೈಸ್ ಬ್ರೆಡ್ಡಿಗೆ ಆಗೋಷ್ಟು ಮಸಾಲೆ ಉಳಿದಿದೆ. ನಾನು ನೀವು ಹೀಗೇನೋ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ನೋಡಿ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿನೂ ಸರ್ವ್ ಮಾಡ್ಬೋದು. ಇದಕ್ಕೆ ಸೈಡ್ ಡಿಶ್ಶಾಗೆ ಸಾಸ್ ಏನು ಬೇಡ ಫ್ರೆಂಡ್ಸ್, ನಾ ಯಾಕಂದರೆ ಆಲ್ರೆಡಿ ಇದ್ರಾಗೆ ಸಾಸ್ ಹಾಕಿರೋದ್ರಿಂದ ಅದೇ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲೇ ಬ್ರೆಡ್ ಮಸಾಲ ಮಾಡೋದು ಅಂತ. ಇದು ತುಂಬ ಕ್ವಿಕ್ಕಾಗಿ ಮತ್ತು ತುಂಬ ಈಸಿ ಆಗುವಂಥ ರೆಸಿಪಿ ಇದು. ಮಕ್ಕಳಿಗೆ ಇದನ್ನ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಬ್ರೆಡ್ಡಿಂದ ತುಂಬ ಕ್ವಿಕ್ ಈ ರೀತಿ ರೆಸಿಪಿಗಳನ್ನ ನಾನು ಮಾಡಿ ತೋರಿಸಿದ್ದೆ. ಆ ರೆಸಿಪಿಗಳದ್ದು ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ನೋಡ್ಕೋಬೋದು. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.